ನಮಸ್ಕಾರ ವೀಕ್ಷಕರೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ವಿಕ್ರಾಂತ್ ಉಣ ಪ್ರೀರೀಸ್ ಇವೆಂಟ್ನಲ್ಲಿ ಸೂಪರ್ ಸ್ಟಾರ್ ಉಪೇಂದ್ರ ಗೆಸ್ಟ್ ಆಗಿ ಬಂದಿದ್ರು. ಸೊ ಈ ಒಂದು ಇವೆಂಟ್ ವೇಳೆ ಉಪೇಂದ್ರ ಅವರು ವಿಕ್ರಾಂತ್ ರೋಣ ಸಿನಿಮಾದ ಭವಿಷ್ಯ ನೋಡಿದ್ದಾರೆ. ಸೊ ಏನು ಆ ಭವಿಷ್ಯ ಅಂತ ಹೇಳೋದಾದ್ರೆ, ಸೊ ಯಶ್ ಹೇಳಿದ್ರು ಕನ್ನಡಿಗರು ಯಾರಿಗೂ ಕೂಡ ಕಮ್ಮಿ ಇಲ್ಲ ಅಂತ. ಅವರು ಇಂಡಿಯಾದ ಬಾಕ್ಸ್ ಆಫೀಸ್ ಅನ್ನ ಹೊಡೆದ್ರು, ನಾವು ವರ್ಲ್ಡ್ ಬಾಕ್ಸ್ ಆಫೀಸ್ ಅನ್ನ ಹೊಡಿತೀವಿ ಅಂತ ಉಪೇಂದ್ರ ಭವಿಷ್ಯ ನೋಡಿದ್ದಾರೆ. ಹೌದು, ನಗರದ ಲೂಲು ಮಾಲ್ ನಲ್ಲಿ ಅದ್ಧೂರಿಯಾಗಿ ವಿಕ್ರಾಂತ್ ರೋಣ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ನಟ ಉಪೇಂದ್ರ ಅವರು ಭಾಗವಹಿಸಿ ಮಾತನಾಡಿದ್ರು. ಸೊ ಈ ಸಿನಿಮಾದ ಸಾಕಷ್ಟು ತುಣುಕುಗಳನ್ನ ನಾನು ಈಗಾಗಲೇ ನೋಡಿದ್ದೇನೆ. ಸೊ ಸುದೀಪ್ ಹಾಗೇನೆ ನಿರ್ದೇಶಕ ಅನೂಪ್ ಭಂಡಾರಿ ನನಗೆ ಸಾಕಷ್ಟು ದೃಶ್ಯಗಳನ್ನ ಈಗಾಗಲೇ ತೋರಿಸಿದ್ದಾರೆ. ಸೊ ಸಿನಿಮಾ ಅತ್ಯದ್ಭುತವಾಗಿದೆ, ನೋಡಿದಂತಹ ಪ್ರೇಕ್ಷಕರು ಥ್ರಿಲ್ ಆಗೋದು ಪಕ್ಕ ಅಂತ ಉಪೇಂದ್ರ ಅವರು ನಿನ್ನೆ ವೇದಿಕೆ ಮೇಲೆ ಪ್ರೀ ರಿಲೀಸ್ ಇವೆಂಟ್ ವೇಳೆ ಹೇಳಿದ್ರು. ಸೊ ನಿರ್ದೇಶಕರ 3 ವರ್ಷದ ಶ್ರಮ ಆಯಿತು ಎಂದು ಉಪೇಂದ್ರ ಅವರು ನಿರ್ದೇಶಕ ಅನೂಪ್ ಭಂಡಾರಿಗೆ ಧನ್ಯವಾದವನ್ನ ತಿಳಿಸಿದ್ರು. ಜೊತೆಗೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಮಾತ್ರ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ. ಇದು ಬರೀ ವಿಕ್ರಾಂತ್ ರೋಣ ಅಲ್ಲ, ಇದು ವಿಕ್ಟರಿ ರೋಣ ಅಂತ ಉಪ್ಪಿ ಸ್ಟೈಲ್ ನಲ್ಲೇ ಹೇಳಿದ್ರು. ಸೊ ಚಿತ್ರತಂಡದವರು ಕೂಡ ಬೇಗ ಪಾರ್ಟಿ ಕೊಡ್ಲಿ ಅಂತ ಕೂಡ ಚಿತ್ರತಂಡಕ್ಕೆ ಹೇಳಿದ್ರು. ಸೊ ಅಷ್ಟೇ ಅಲ್ಲ, ವಿಕ್ರಾಂತ್ ರೋಣ ಸಿನಿಮಾಗೆ ದೊಡ್ಡ ಮಟ್ಟದ ಕಳೆ ಈಗಾಗಲೇ ವಿಶ್ವದಾದ್ಯಂತ ಬಂದಿದೆ. ಸೊ ಕೆಲವು ಸಿನಿಮಾಗಳಲ್ಲಿ, ಕೆಲವು ಸಿನಿಮಾ ಕಾರ್ಯಕ್ರಮಗಳಲ್ಲಿ ಸುದೀಪ್ ಜೊತೆಗೆ ಕೂತಿದಾಗ ಹೇಳಿದ್ದೀನಿ, ಸೊ ಏನಿದು ವಾತಾವರಣ ಡಲ್ ಆಗಿದೆ ಅಂತ. ಆದರೆ ಈ ಸಿನಿಮಾದ ಅಬ್ರ ಬೇರೆನೆ ಲೆವೆಲ್ ಆಗಿದೆ. ಸೊ ಇಲ್ಲಿ ಗೆಲುವಿನ ಕಳೆ ತುಂಬಿ ತುಳುಕ್ತಾ ಇದೆ. ಇಲ್ಲಿ ವೇದಿಕೆ ನೋಡಿಯೇ ಸುದೀಪ್ಗೆ ಹೇಳಿದೆ, ನಿಮ್ಮ ಸಿನಿಮಾಗೆ ಕಳೆ ಬಂದಿದೆ. ಸಿನಿಮಾದ ಕಾರ್ಯಕ್ರಮ ಅಂದರೆ ಅಭಿಮಾನಿಗಳು ತುಂಬಿರಬೇಕು, ಕೂಗಾಟ ಇರಬೇಕು, ಜೈಕಾರ ಇರಬೇಕು, ಅದು ಮಜಾ ಕೊಡುತ್ತೆ. ಸೊ ಅದು ಸಿನಿಮಾ ಸಂಭ್ರಮಿಸುವಂತಹ ರೀತಿ ಅಂತ ಉಪೇಂದ್ರ ಕಿಚ್ಚಿನ ಜೊತೆಗೆ ಇಡೀ ವಿಕ್ರಾಂತ್ ರೋಣ ಟೀಮ್ಗೆ ಶುಭ ಹಾರೈಸಿದರು. ಇನ್ನು ಅಷ್ಟೇ ಅಲ್ಲ, ಮೊದಲ ದಿನ ಅಭಿಮಾನಿಗಳೊಟ್ಟಿಗೆ ಸಿನಿಮಾ ನೋಡ್ತೀನಿ ಅಂತ ಕೂಡ ನಟ ಉಪೇಂದ್ರ ಅವರು ತಿಳಿಸಿದರು. ನಾನು ಈ ಸಿನಿಮಾವನ್ನು ಜನರ ಜೊತೆ ಕೂತು ನೋಡುವ ನಿರ್ಧಾರ ಮಾಡಿದ್ದೀನಿ. ಸೊ ಪ್ರೀಮಿಯರ್ ಶೋ ಆಯೋಜಿಸುವಂತೆ ಸುದೀಪ್ಗೂ ಕೂಡ ಹೇಳಿದ್ದೀನಿ. ಆದರೆ ಅಭಿಮಾನಿಗಳ ಜೋಶ್ ನೋಡಿ ನಾನು ಸಹ ಅವರೊಟ್ಟಿಗೆ ಕೂತು ಮೊದಲ ದಿನವೇ ಫಸ್ಟ್ ಡೇ ಫಸ್ಟ್ ಶೋ ವಿಕ್ರಾಂತ್ ರೋಣ ಸಿನಿಮಾವನ್ನು ನೋಡೋ ಮನಸ್ಸಾಗಿದೆ. ಸೊ ಮೊದಲ ಟಿಕೆಟನ್ನು ಖರೀದಿಸಿ ಅಭಿಮಾನಿಗಳ ಜೊತೆ ಕೂತು ಸಿನಿಮಾ ನೋಡಿ, ಕರೆ ಮಾಡಿ, ನನ್ನ ಅಭಿಪ್ರಾಯವನ್ನು ತಿಳಿಸ್ತೀನಿ ಅಂತ ನಿರ್ದೇಶಕ ಅನೂಪ್ ಭಂಡಾರಿಗೆ ಉಪೇಂದ್ರ ಅವರು ಹೇಳಿದ್ದಾರೆ. ಐ ಥಿಂಕ್ ಯಾವ ಸೂಪರ್ ಸ್ಟಾರ್ ತಾನೇ ಇನ್ನೊಬ್ಬ ಸೂಪರ್ ಸ್ಟಾರ್ಗೆ ಈ ರೀತಿಯಾದಂಥ ಒಂದು ಮೆಚ್ಚುಗೆನ್ನ. ಹಾಗೆಯೇ ಈ ಒಂದು ಅದ್ಧೂರಿಯಾದಂಥ ಪ್ರೀ ರಿಲೀಸ್ ಇವೆಂಟ್ ವೇಳೆ ಮುಖ್ಯ ಆಕರ್ಷಣೆಯಾಗಿದ್ದು ನಟ ಸುದೀಪ್ ಅವರು. ಸೊ ಅಭಿಮಾನಿಗಳು ಎಲ್ರಿಗೂ ಕೂಡ ಧನ್ಯವಾದ ಕೂಡ ತಿಳಿಸಿದ್ರು. ಸೊ ಒಂದೊಳ್ಳೆ ಸಿನಿಮಾ ಅನುಭವವನ್ನು ಅಭಿಮಾನಿಗಳಿಗಾಗಿ ಹೊತ್ತು ತಂದಿರೋದಾಗಿ ಕೂಡ ಹೇಳಿದ್ರು. ಸೊ ಈ ಸಿನಿಮಾಗೆ ಸಹಕಾರ ನೀಡಿದಂತಹ ನಿರ್ಮಾಪಕ ಜಾಕ್ ಮಂಜು, ಹಾಗೇನೆ ಸಹ ನಿರ್ಮಾಪಕ ಅಲಂಕಾರ್ ಪಾಂಡ್ಯನ್, ನಿರ್ದೇಶಕ ಅನೂಪ್ ಭಂಡಾರಿ, ಹಾಗೇನೆ ಟೆಕ್ನಿಷಿಯನ್ಸ್ ಆದಂತಹ ಅಜನೀಶ್ ಲೋಕನಾಥ್, ಜಾನಿ ಮಾಸ್ಟರ್, ಹೀಗೆ ಸಾಕಷ್ಟು ಕಲಾವಿದರಿಗೆ, ಹಾಗೇನೆ ತಂತ್ರಜ್ಞಾನರಿಗೆ ಎಲ್ರಿಗೂ ಕೂಡ ಸುದೀಪ್ ಧನ್ಯವಾದವನ್ನ ತಿಳಿಸಿದ್ರು. ಸೊ ಬೆಂಗಳೂರಿನಲ್ಲಿ ನಡೆದಂತಹ ವಿಕ್ರಾಂತ್ ರೋಣ ಪ್ರೀ ರಿಲೀಸ್ ಇವೆಂಟ್ ವೇಳೆ ಜುಲೈ 28 ವರ್ಲ್ಡ್ ವೈಡ್ ರಿಲೀಸ್ ಆಗೋಕೆ ವಿಕ್ರಾಂತ್ ರೋಣ ಸಜ್ಜಾಗಿದೆ. ಸೊ ದೊಡ್ಡ ತಾರಾಗಣ ಸಿನಿಮಾದಲ್ಲಿದೆ. ಸೊ ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಹಾಗೇನೆ ಇಂಗ್ಲಿಷ್ ಭಾಷೆ ಕೂಡ ಈ ಸಿನಿಮಾ ಬರ್ತಾ ಇರುವಂಥದ್ದು ವಿಶೇಷ. ಇದಿಷ್ಟು ವಿಕ್ರಾಂತ್ ರೋಣ ಸಿನಿಮಾದ ಮತ್ತೊಂದು ವಿಶೇಷ ಅಪ್ಡೇಟ್ ಆಗಿತ್ತು. ಮತ್ತಷ್ಟು ವಿಷಯಗಳೊಂದಿಗೆ ಬರ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.